ಒಂದು ಕಥೆಯನ್ನು ಕೇಳಿ ಒಂದು ದಿನ ಹೊಳೆಹೊನ್ನೂರಿನಲ್ಲಿ ತೀರ್ಥರು ವಿರಾಜಮಾನರಾಗಿದ್ದಾಗ ಒಬ್ಬ ವಿದ್ವಾಂಸರು ಬಂದರು ಉಳದೆಲ್ಲ ಅವರಿಗಿಂತಲೂ ಹಿರಿಯರಾದ ವಿದ್ವಾಂಸರಿದ್ದರು ಆದರೂ ತೀರ್ಥರು ಎಲ್ಲರಿಗಿಂತಲೂ ಮೊದಲಿಗೆ ಅವರಿಗೆ ಕರೆದು ತೀರ್ಥ ಕೊಟ್ಟು ಅಲಂಕಾರ ಬೆಳ್ಳಿ ತಂಗಿ ಥಾಲಿ ಎಲ್ಲ ಸಮೃದ್ಧವಾಗಿ ಅವರಿಗೆ ಕೊಟ್ಟರು ಉಳಿದವರಿಗೆಲ್ಲ ಕಸಿ ಬಿಸಿ ಏನು ಮಾಡಬೇಕು ನಮಗೆಲ್ಲ ಬಿಟ್ಟು ಅವರಿಗೆ ಮೊದಲಿಗೆ ಯಾಕೆ ಕೊಟ್ಟರು ಅಂತ ಕೆಡೇಬಿಟ್ರು ಸ್ವಾಮಿ ನಾವಿಷ್ಟು ಜನ ಇದ್ವಲ್ಲ ಅವ್ರಿಗೆ ಕೊಟ್ಟರೆ ಮಾತು ಬೇರೆ ನಮಗೂ ಕೊಟ್ಟು ಆದರೆ ಅವರಿಗೆ ಮೊದಲು ಆದ್ಯ ಗೌರವ ಯಾಕೆ ಅಂತ ಅವರೆಲ್ಲಿ ಹೋದರೂ ನೋಡ್ಕೊಂಡು ಬರ್ರಿ ಅಂದರು ಸರಿ ಅಂತ ಎಲ್ಲರೂ ಅವರು ಬೆನ್ನು ಹತ್ತಿ ಹೋದರೆ ಉತ್ತರಾದಿ ಮಠದ ಸಮೀಪದಲ್ಲೇನೇ ಒಂದು ರುದ್ರದೇವರ ದೇವಾಲಯ ಆ ದೇವಾಲಯದ ಒಳಗೆ ಅವರು ಹೋದರು ಇಲ್ಲೇನೋ ಪ್ರದಕ್ಷಿಣೆ ನಮಸ್ಕಾರ ಹಾಕ್ತಿರಬೇಕು ಅಂದರೆ ನೇರವಾಗಿ ಗರ್ಭಗುಡಿ ಒಳಗೆ ಹೋದವರು ಹೋದವರು ಹೊರಗೆ ಬರಲೇ ಇಲ್ಲ ನೋಡಿದರೆ ತೀರ್ಥರು ಕೊಟ್ಟ ವಸ್ತ್ರ ಎಲ್ಲ ಲಿಂಗದ ಮೇಲೆ ಇದೆ ಇವರು ಕೊಟ್ಟ ತಂಬಿಗೆ ಥಾಲಿ ಅಲ್ಲೇ ಪಕ್ಕದಲ್ಲಿಯೇ ಇದೆ ರುದ್ರದೇವರೇ ಬಂದು ಇವರಿಂದ ಆದರ ಆತಿಥ್ಯವನ್ನು ಸ್ವೀಕಾರ ಮಾಡಿ ಹೋದರು ಅಂತನ್ನುವ ಮಾತನ್ನು ಅವರ ಚರಿತ್ರೆಯಲ್ಲಿ ಕೇಳ್ತೇವೆ ಅಂತಹ ಆ ಭಾಗವತ ಅಶುಕಾಚಾರ್ಯರು ರಚನೆ ಮಾಡಿದ್ದು ಅದಕ್ಕೆ ಅಷ್ಟು ಪ್ರೀತಿಯಿಂದ ಇವರು ವ್ಯಾಖ್ಯಾನ ಮಾಡಿದ್ದಕ್ಕೆ ರುದ್ರದೇವರು ಸಂತೋಷಪಟ್ಟು ಒಲಿದು ಬಂದಿದ್ದಾರೆ ಅಂತ ನಾವು ಭಾವಿಸಬಹುದು ಆ